ನಿಮ್ಮ ಹೆಸರು ಸರ್? ಗಿರೀಶ್. ಯಾವ ಊರು? ಮೂರ್ಕೆರೆ. ಎಷ್ಟನೇ ಸೋಲ ಸರ್ ಇದು? ಎರಡನೇ ಸೋಲ. ಏಳನೇ ಸೋಲ? ಎಷ್ಟು ತಿಂಗಳು ಪಲ? ಒಂಬತ್ತು ತಿಂಗಳು ತುಂಬಿದೆಯಾ? ತಳ ಮಾಡ್ತಾ ಇದೆಯಾ? ಇನ್ನೂ 15 ದಿನ ಬೇಕು ಅನ್ಸುತ್ತೆ. ಆರಲ್ಲ ಹಾಲ ಸಣ್ಣ ಹಾಲೇನೋ ಬರು ಮೊದಲನೇ ಸಲ 3 ಲೀಟರ್ ಕರೆದ ಗಂಟ ಸರ್. ಒನ್ ಟೈಮ್ಗೆ? ಒನ್ ಟೈಮ್. ಹಾಂ ಹಾಂ. ಏನು ಮನೆಗೋಸ್ಕರ ತೊಗೊಂಡಿರೋದ ವ್ಯಾಪಾರಕ್ಕ? ಏನ ಕೇಳಿದ್ರು ಕೊಡ್ತೀರಾ? ಏನು ಹೇಳ್ತೀರ ವ್ಯಾಪಾರ? ಏನು ಹೇಳೋದಿಲ್ಲ. ಕಾಯಿಸ್ಕೊಂಡು ಬರಲಿ ಬಿಡಿ ಸರ್. ಸಾಧು ಗುಣ ಚೆನ್ನಾಗಿದೆಯಾ ಸರ್? ಹಾಂ ಹಾಂ. ಅದೆಲ್ಲ ಏನು ಮಾಡಲ್ಲ. ಹಾಂ. ಬೇಕೇ ಬೇಕು ಅಂತ ಕಾಯಿಸ್ಪಟ್ಟು ಬಂದಾಗ ವ್ಯವಹಾರ ಸುಮ್ಮನೆ ನೋಡಿದವ್ರಿಗೆಲ್ಲ ವ್ಯಾಪಾರ ಹೇಳ್ಕೊಂಡು ಅನ್ಸಲ್ಲ ಅಂತ ಸಾಧಾಗೈತೆ ಬಿಡಿ. ಚೆನ್ನಾಗೊಳ್ಳೆ ಸಾಧಾಗೈತೆ. ಕೆಲವು ನಾಟಿದ್ದನ್ನ ಬರೀ ಮೇವ್ ಹಸೆ ಮೇವನ ಕೈ ತಿಂಡಿಗೆ ಏನು ಕೊಡ್ತಾ ಇದ್ದೀರಾ? ಅಲ್ಲೇನು ಕೈ ತಿಂಡಿ ಕೊಡ್ತಿರಲ್ಲ, ನಾವು ಒಂಚೂರು ರೂಢಿ ಮಾಡಿದ್ವಿ. ಹಾಂ, ಭೂಸ ಕೊಡ್ತಾ ಇದ್ದೀರಾ? ಅವ್ರೇನು ಕೈ ತಿಂಡಿ ಬಿಡ್ತಾನೆ. ತೊಗೊಂಡು ಎಷ್ಟು ದಿನ ಆಯಿತು? ತಿಂಗಳು ಮೇಲೆ ಆಯ್ತು. ತಿಂಗಳು ಮೇಲೆ? ಈಗೇನು ಸೀಮೆಸು ವ್ಯಾಪಾರ ಮಾಡ್ತಾ ಇಲ್ಲ ನೀವು? ಏ ಇಲ್ಲ ಸರ್, ಸೀಮೆಸೇನು ಹೋಗ್ತಿಲ್ಲ. ಮುಂಚೆ ಮಾಡ್ತಾ ಇದ್ರೆ? ಹಾಂ, ಮುಂಚೆ ಜೋರಾಗಿ ಮಾಡ್ತಿದ್ದು. ಹಾಂ. ಈಗ ಯಾವ ಓರ್ಗರ್ಗಳು ಸಿಕ್ಕಿದ್ರೆ ಚೆನ್ನಾಗಿರೋ ಮಾಲೆ ಯಾವುದು? ಹಸುನೆ ಸಿಗಲಿ, ನಾಟಿ ಹಸುನೆ ಸಿಗಲಿ, ಓರಿಕರನೆ ಸಿಗಲಿ, ಚೆನ್ನಾಗಿರೋ ಮಾಲು ಸಿಕ್ಕ. ಮೊಬೈಲ್ ನಂಬರ್ ಹೇಳಿ. 7484. ಹಾಂ. 8985. 8985. ಹಾಂ. ನಿಮ್ಮದೊಂದು ಓರ್ಗರ ಇಲ್ಲಿ ಇದ್ರ ಹೆಸರು ಮಾಡ್ತಾ ಇದೆಯಾ? ಬೇಲೂರು ಕೊಟ್ಟಿದ್ರಾ? ರೇಸ್ ರೇಸ್ ಒಳ್ಳೆ ಹೆಸರು ಮಾಡ್ತಾ ಇದೆ. ಏನು ಹೆಸರು ಇದೆ ಅದಕ್ಕೆ? ಹಸುವಿನ ಸಾಧು ಇದೆ. ಅದೇ ಗಂಧೋಳ ಇದೆ. ಹಣ ಇದ್ರೆ ಕರ ಅಲ್ಲೇ ಇತ್ತು, ನಾನು ತೋರಿಸ್ತಿಲ್ಲ. ಇಲ್ಲ ಅಂದ್ರೆ ಹಾಲು ಬರಲ್ಲ. ಹಾ ಹಾ, ಹಂಗಂತೀರಾ? ಇಲ್ಲ ಅಂದ್ರೆ ನಮ್ಮ ಕಾಡ್ ನಾವು ಪೂರ್ತಿ ಗಂಧೋಟ ಇಲ್ದಿದ್ರೆ ಹಾಲು ಬರಲ್ಲ. ಇನ್ನು ಹಾಲು ನಿಲ್ಸ ಒಂದೂವರೆ ತಿಂಗಳು ಎರಡು ತಿಂಗಳು ಆಗೈತೆ ಅಷ್ಟೇ. ಹಾಲು ಹೌದಾ? ಯಾರಿಗಾದ್ರೂ ಹಾಲು ಬೇಕಾದವ್ರಿಗೆ ಕೊಡ್ಬೇಕು ಅಷ್ಟೇ. ಮನೆಗೆ ಎಳೆ ಮಕ್ಳು ಇರ್ತಾರಲ್ಲ, ಅಂಥವ್ರಿಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಮ್ಗೇನು ಹಾಲು ಲೆಕ್ಕಾಚಾರಕ್ಕೆ ಸೀಮೆ ಸನ್ನು ಅಷ್ಟೇ ಕಾರಣ ಎಳ್ಳ ಲೆಕ್ಕಾಚಾರಕ್ಕೆ ತಿಂದಿದ್ದು. ಹಾಂ ಹಾಂ. ಮನೆಗಿದ್ರು ತೊಂದರೆ ಇಲ್ಲ, ಬಂದ್ರೆ ಮಾಡಿದ್ರು ತೊಂದರೆ ಇಲ್ಲ, ಹಾಲು ಲೆಕ್ಕಾಚಾರಕ್ಕೆ. ಹಾಂ ಹಾಂ. ಸ್ವಲ್ಪ ಕೊಂಬು ಜ್ಯೂಸಿ ಯಾರ ಹತ್ರ ಆದ್ರೂ ನೀಟಾಗಿ ಕಾಣುತ್ತೆ. ಬೆಳಗ್ಗೆ ತಂದು ಕಟ್ ಹಾಕ್ಬಿಟ್ರೆ ಸಾಯಂಕಾಲದವರೆಗೂ ಮೇಯ್ಕೊಂಡಿರೋದಿಲ್ಲ. ಇಲ್ಲಿ ನೀರು ಕುಡಿಸೋಕೆ ಕೆರೆ ಇದೆಯಲ್ಲೇ.